ನಿರ್ದೇಶಕ ದೇವೇಂದ್ರ ಬಡಿಗೇರ್ ಗಟ್ಟಿಯಾದ ಕತೆ ಇಟ್ಕೊಂಡು ರುದ್ರಿ ಅನ್ನೋ ವಿಭಿನ್ನ ಮಹಿಳಾ ಪ್ರಧಾನ ಚಿತ್ರವನ್ನ ತಯಾರು ಮಾಡ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದ್ದು ಸಿನಿಮಾ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಫಿಲಂ ಸೆಟ್ನಲ್ಲಿ ಚಿತ್ರೀಕರಣದಲ್ಲಿ ಇನ್ವಾಲ್ವ್ ಆಗಿರೋ ನಿರ್ದೇಶಕರು ಚಿತ್ರತಂಡವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಚಿತ್ರದ ಒಂದೊಂದು ಅಂಶಗಳು ಎಷ್ಟು ಸೂಕ್ಷ್ಮವಾಗಿ ಮನದಟ್ಟುವಂತೆ ತೆರೆ ಮೇಲೆ ಮೂಡಬಹುದು ಅಂತ. ಮುಂದಿನ ವಾರದಲ್ಲಿ ರುದ್ರಿಯ ಮೋಷನ್ ಪೋಸ್ಟರ್ ರಿಲೀಸ್ ಆಗಲಿದ್ದು ರುದ್ರಿ ರೌದ್ರಾವತಾರದ ಝಲಕ್ ನೋಡಬಹುದು. ಅಕ್ಟೋಬರ್ 2ನೇ ವಾರದಲ್ಲಿ ಟ್ರೈಲರ್ ರಿಲೀಸ್ ಮಾಡಲಿದೆ ಚಿತ್ರತಂಡ. ಡಿಸೆಂಬರ್ ಕೊನೆಯಲ್ಲಿ ಚಿತ್ರ ತೆರೆಗೆ ಬರಲಿದೆ. ಹಳ್ಳಿ ಹುಡುಗಿಯೊಬ್ಬಳು ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಹೇಗೆ ಸಮರ ಸಾರಿ ತಾನು ಅಂದುಕೊಂಡಿದ್ದನ್ನ ಸಾಧಿಸಿ ತೋರಿಸ್ತಾಳೆ ಅನ್ನೋದು ಚಿತ್ರದ ಒನ್ ಲೈನ್ ಸ್ಟೋರಿ. ಹೆಣ್ಣೊಬ್ಬಳಿಗೆ ತನ್ನೆಲ್ಲಾ ಕಷ್ಟಗಳನ್ನ ಮೀರಿಯೂ ಗಟ್ಟಿಯಾಗಿ ನಿಲ್ಲಬಹುದು ಅಂತ ತೋರಿಸೋದೇ ಸಿನಿಮಾದ ಉದ್ದೇಶ. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಚಿತ್ರೀಕರಣ ನಡೆದಿದ್ದು ಕೊಪ್ಪಳ ಜಿಲ್ಲೆಯ ಕಾಕನೂರು, ಇಟ್ಟಗಿ, ಗೌರಾಳ, ಬನ್ನಿಕೊಪ್ಪ ಎಂಬಲ್ಲಿ ಶೂಟಿಂಗ್ ನಡೆಸಿದ್ದಾರೆ. ಇಡೀ ಚಿತ್ರ ಉತ್ತರ ಕರ್ನಾಟಕ ಶೈಲಿಯ ಭಾಷೆಯಲ್ಲೇ ಇರಲಿರೋದು ವಿಶೇಷ. ನಟಿ ಪಾವನಗೌಡ ಇಲ್ಲಿ ಹಳ್ಳಿ ಹುಡುಗಿಯ ರುದ್ರಿಯಾಗಿದ್ದು ರಂಗಭೂಮಿ ಕಲಾವಿದೆ ಸುಧಾ ಪ್ರಸನ್ನ ರುದ್ರಿ ಅಮ್ಮನ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಮರಸುತ್ತೋ ರೊಮ್ಯಾಂಟಿಕ್ ಹಾಡುಗಳಿಲ್ಲ, ಹೊಡಿಬಡಿ ದೃಶ್ಯಗಳಿರಲ್ಲ. ಆದ್ರೂ ಇವೆಲ್ಲವನ್ನ ಗೌಣವಾಗಿಸಿ ಪ್ರೇಕ್ಷಕರನ್ನ ಹಿಡಿದಿಡೋ ಕಥೆ ಚಿತ್ರದಲ್ಲಿದೆ ಅನ್ನೋದು ಚಿತ್ತ ಛಾಯೆ ಅನ್ನೋ ಸೈಕಲಾಜಿಕಲ್ ಥ್ರಿಲ್ಲರ್ ಶಾರ್ಟ್ ಮೂವಿ ಮಾಡಿ ಖ್ಯಾತಿ ಗಳಿಸಿರೋ ನಿರ್ದೇಶಕ ದೇವೇಂದ್ರ ಬಡಿಗೇರ್ ಮಾತು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಫಸ್ಟ್ ನ್ಯೂಸ್.